ಇವಯ್ಯ ಆ ತಾಯಿನೆಲ್ಲ ಅಟ್ಟದ ಮೇಲೆ ಇಟ್ಟು ಬಾರಪ್ಪ. ಓಹೋ ಏ ಬರ ಇಲ್ಲಿ ಇರಿಗೆ ಸ್ವಲ್ಪ ಸುಮ್ನಿರ್ರಿ. ಮದ್ವೆಗ್ ಮೊದ್ಲು ಹಿಂದೆ ಮುಂದೆ ನೋಡ್ತಾನೆ ನನ್ನ ಮದ್ವೆ ಮಾಡ್ಕೊಂಡ್ರೆ. ಅಯ್ಯೋ 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 ಅಯ್ಯೋ, ಒಂದು ಲಾರಿ ಹೂ ಮುಡ್ಕೊಂಡು ಊರಗಲ ಕುಂಕುಮ ಇಟ್ಟುಕೊಂಡು ನನ್ನ ಮನೆ ಹಾಳು ಮಾಡ್ಬೇಕಿದ್ಯಾ? ಈ ಮನೆಗೆ ಇಷ್ಟೊಂದು ಅಲಂಕಾರ ಮಾಡಿರುವಾಗ ನನ್ನ ಮನೆಗೆ ಅಲಂಕಾರ ಮಾಡ್ಕೊಂಡ್ರೆ ಏನ್ ತಪ್ಪು? ಏಯ್, ಈ ಮನೆಗೆ ಅಲಂಕಾರ ಮಾಡಿರೋದು ಸ್ವಂತ ದುಡ್ಡಲ್ಲ ಕಣೆ ಬಂಕೆ. ಹಸಲು ಬಡ್ಡಿ ಕೊಟ್ಟು ಚಕ್ಕರ್ ಬಡ್ಡಿ ಕೊಡ್ತಿದ್ದವ್ರ ಮನೆ ತಂದಿರೋ ಸಾಮಾನುಗಳು ಇವೆಲ್ಲ, ಅದಕ್ಕೆ ನೋಡು ಒಂದೊಂದು ಒಂದೊಂದು ತರ ಇದೆ. ಏ, ಸ್ವಂತ ದುಡ್ಡಲ್ಲಿ ಯಾವಾಗ್ಲೂ ಅಲಂಕಾರ ಮಾಡ್ಕೋಬಾರ್ದು. ಮುತ್ತೈದೆಗೆ ಹೂವು ಕುಂಕುಮನೆ ಭಾಗ್ಯ ಕಣ್ರಿ. ಈ ಭಾಗ್ಯ ಯಾರಿಂದ? ನಿಮ್ಮಿಂದ. ನಾನೇ ಎದುರಿಬೇಕಾದ್ರೆ ಈ ಅಲಂಕಾರ ಯಾಕ್ಬೇಕಿತ್ತು? ಯಾಕೆ ನೋಡೇ ಅಳ್ಬೇಡ ಕಡೆ, ಗೃಹಲಕ್ಷ್ಮಿ ನೀನ್ ಹತ್ರ ಧನಲಕ್ಷ್ಮಿ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾನು ಅಲಂಕಾರ ಮಾಡ್ಕೊಂಡ್ರೆ ನೀವೇನು ಹೇಳೋದಿಲ್ಲ ಅನ್ನೋವರೆಗೂ ಅಳ್ತಾನೆ ಇರ್ತೀನಿ. ಆಯ್ತು ಕಡೆ, ನೀನ್ ಅಳ್ಬೇಡ ನೋಡು, ಇನ್ಮೇಲೆ ದಿನ ಅಲಂಕಾರ ಮಾಡ್ಕೊಂಡಿರು. ಎಲ್ಲಿ ಸ್ವಲ್ಪ ನಗು, ಈಗ 100 ರೂಪಾಯಿ 40 ರೂಪಾಯಿ ಬಡ್ಡಿ ಬಂದಂಗ ಆಯ್ತು. ಇನ್ನು ಚಕ್ರ ಬಡ್ಡಿ ರಾತ್ರಿಗ. ಭೀಮನರೇ, ನನ್ ಕೆಲ್ಸ ಮುಗೀತು, ನಾ ಬರ್ತೀನಿ. ಎಲ್ಲಿ ಕೈ ಮುಂದೆ ಮಾಡು. ಏನಿಲ್ಲ ಏನಿಲ್ಲ, ಬರೋಣ ಬರೋಣ. ತಗೊಳ್ಳಯ್ಯ 100 ರೂಪಾಯಿ. ಬೇಡಿ ಬೇಡಿ ಬೇಡಿ, ಇನ್ನೊಂದು 100 ರೂಪಾಯಿ ತಗೊಳಯ್ಯ. ಇದೆಲ್ಲ ಬೇಡಿ, ನನಗೆ ಬೇಡಿ. ಶಿವಯ್ಯ ಏನ್ರಿ ಅಲ್ರಿ, ಕಾಸು ಕಾಸು ಚಕ್ರ ಬಡ್ಡಿ ಅಂತ ಕಾಸು ಕೂಡ ಹಾಕೋ ನೀವು, ಆ ಶಿವಯ್ಯನಿಗೆ ಮಾತ್ರ 100 200 ಕೊಡ್ತಿರಲ್ಲ, ಏನಿದ್ರ ಅರ್ಥ? ನೀನೊಂದು ಹೆಣ್ಣ, ಇಷ್ಟು ವರ್ಷ ಸಂಸಾರ ಮಾಡಿ ಇವತ್ ಯಾಕ್ರಿ ಈ ಅನುಮಾನ? ನೋಡು ಬಂಗಾರಿ, ಹೆಂಗಸರ ಹತ್ರ ಗುಟ್ಟಿ ಹೇಳೋದು, ಮಡ್ಲಲ್ಲಿ ಬೆಂಕಿ ಕಟ್ಕೊಳ್ಳೋದು, ಎರಡೂ ಒಂದೇ ಕಣೆ. ನಾನ್ ನಿನ್ನ ಹತ್ರ ಏನಾದ್ರು ಬಾಯ್ ಬಿಟ್ಟೆ, ನೀವ್ ಹೊರಗಡೆ ಹೋಗಿ ಎಲ್ಲ ಸಾರ್ಕೊಂಬರ್ತೀಯ. ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನಂಬಿಕೆ ಪ್ರಶ್ನೆ ಅಲ್ಲ ಕಣೆ, ನಾನ್ ಏನ್ ಮಾಡ್ಲಿ, ನನ್ ತಪ್ಪಲ್ಲ, ಧರ್ಮರಾಯನ ಶಾಪ. ಲೇ ಬಂಗಾರಿ.